ಗುಜರಾತ್ನಲ್ಲಿ ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಕ್ಷ ಈ ಬಾರಿ ಗುಜರಾತ್ನಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸ್ತಾ ಇದೆ. ಕಳೆದ ಬಾರಿಗಿಂತ ಮತ್ತು ಹಿಂದಿನ ಎಲ್ಲ ಬಾರಿಗಿಂತ ಅತಿ ಹೆಚ್ಚು ಸೀಟುಗಳನ್ನು ಇವತ್ತು ನಾವು ಪಡ್ಕೊಳ್ತಾ ಇದ್ದೇವೆ. ಇದು ನಿಮ್ಮ ಎಕ್ಸಿಟ್ ಪೋಲಲ್ಲೂ ಕೂಡ ಬಂದಿತ್ತು. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು ರಾಜ್ಯವನ್ನು ಸುಶಾಸನವಾಗಿ ನಾವು ಸುಶಾಸನವಾಗಿ ಆಡಳಿತ ಮಾಡಿದರೆ ಜನ ಬೆಂಬಲ ಕೊಡ್ತಾರೆ ಅಂತ. ಪ್ರೋ ಇನ್ಕಂಬನ್ಸಿ, ಇದುವರೆಗೂ ದೇಶದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಟ್ರೆಂಡ್ ಇತ್ತು. ಗುಜರಾತು ಪ್ರೋ ಇನ್ಕಂಬನ್ಸಿ ಅನ್ನೋದನ್ನು ಮಾಡಿ ತೋರಿಸಿದೆ. ಏಳನೇ ಬಾರಿ ಇವತ್ತು ಗೆಲ್ತಾ ಇದ್ದೀವಿ, ಅದು ಸುಲಭದ ಮಾತಲ್ಲ. ಸೊ ಪ್ರೋ ಇನ್ಕಂಬನ್ಸಿ ಟ್ರೆಂಡ್ ಬರಬೇಕಾದ್ರೆ ಸರ್ಕಾರಗಳು ಪರ್ಫಾರ್ಮ್ ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸ ಗುಜರಾತಿನ ಬಿ ಜೆ ಪಿ ಸರ್ಕಾರ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಅದಕ್ಕೆ ಅಡಿಪಾಯ ಹಾಕಿ ಅದನ್ನು ಬೆಳೆಸಿ ಅದಕ್ಕೆ ಈಗ ಮಾರ್ಗದರ್ಶನ ಮಾಡ್ತಿರುವಂಥದ್ದು ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರ ನಾಯಕತ್ವ. ಅವರ ಒಂದು ಪಾಸಿಟಿವ್ ನಾಯಕತ್ವ ಇವತ್ತು ಸುಮಾರು ಒಂದು ಜನ್ರೇಷನ್ ದಾಟಿದರೂ ಕೂಡ ಹಳೆಯ ಒಂದು ಪೀಳಿಗೆ ಮತ್ತು ಹೊಸ ಪೀಳಿಗೆ ಇವತ್ತು ಅವರ ಆಡಳಿತವನ್ನು, ಅವರ ಒಂದು ದಕ್ಷತೆಯನ್ನು ಇವತ್ತು ಒಪ್ಪಿಕೊಂಡಿದ್ದಾರೆ. ದೇಶ ಮುನ್ನಡೆಸುವಂಥ ಒಂದು ಶಕ್ತಿ ಏನಿದೆ ಅದರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಹೀಗಾಗಿ ಗುಜರಾತ್ನಲ್ಲಿ ಇವತ್ತು ಗೆದ್ದಿದೆ. ಕಳೆದ ಬಾರಿ ಗೋವಾದಲ್ಲಿ ಮತ್ತು ಇತರ ನಾಲ್ಕು ರಾಜ್ಯದಲ್ಲಿ ಮೂರು ರಾಜ್ಯಗಳು ಕೂಡ ನಾವು ಗೆದ್ದಿದ್ವಿ. ಹಿಮಾಚಲ ಪ್ರದೇಶದಲ್ಲಿ ಭಾಳ ಕ್ಲೋಸ್ ಟೈ, ಕ್ಲೋಸ್ ಫೈಟ್ ಇದೆ. ಅಂತಿಮವಾಗಿ ಬಿ ಜೆ ಪಿ ಅಲ್ಲಿ ಗೆಲ್ತದೆ ಮತ್ತು ಸರ್ಕಾರ ಮಾಡ್ತಾನೆ ಅಂತ ವಿಶ್ವಾಸ ನನಗಿದೆ. ದಿಲ್ಲಿಯಲ್ಲಿ ಲೋಕಲ್ ಬಾಡೀಸಲ್ಲಿ 15 ವರ್ಷ ಆಡಳಿತ ಮಾಡೋದೇ ಒಂದು ದೊಡ್ಡ ಸಾಧನೆ. ಲೋಕಲ್ ಇಶ್ಯೂಸ್ ಭಾಳ ಇರ್ತದೆ, ಒಂದೊಂದು ವಾರ್ಡಲ್ಲಿ ಒಂದೊಂದು ಥರ ಇಶ್ಯೂಸ್ ಇರ್ತದೆ, ಮತ್ತು ಮತದಾರ ಸಣ್ಣ ಸಂಖ್ಯೆ. ಎರಡನೇದಾಗಿ ಮಲ್ಟಿಫೋಲ್ಡ್ ಮಲ್ಟಿ ಕಾರ್ನರ್ಡ್ ಕಾಂಟೆಸ್ಟ್ ಇರ್ತದೆ. ಸೊ ಒಂದು ಮುನ್ಸಿಪಲ್ ಎಲೆಕ್ಷನನ್ನು ಜನರಲ್ ಎಲೆಕ್ಷನ್ಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.